ಹೌದು ಕಣೆ. ಏನ್ ನಡೀತಾ ಇದೆ? ಅಡ್ಗೆ ಮನೇಲಿ ಏನೇ ನಡೆಯುತ್ತೆ? ಕ್ರಿಕೆಟಾ? ಅಡ್ಗೆ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದೀನಿ. ಹಾಗಲ್ಲ ಅತ್ತೆ, ಏನ್ ವಿಶೇಷ ಅಂತ ಕೇಳ್ದೆ. ಹೌದು ಕಣೆ, ಇವತ್ತು ವಿಶೇಷವಾದ ದಿನಾನೇ. ನಿಮ್ಮ ಮಾವ ಇವತ್ತು 3-4 ತರದ ವಿಶೇಷವಾದ ಅಡ್ಗೆ ಮಾಡ್ಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ. ಯಾಕಂತೆ? ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ ಕಣೆ, ಆದ್ರೆ ಯಾರು ಬರ್ತಾರೆ ಅಂತ ಮಾತ್ರ ಹೇಳಿದ್ರು. ಯಾಕೆ, ಏನ್ ವಿಶೇಷ ಅಂತ ನೀವು ಮಾವನ ಹತ್ರ ಕೇಳಲಿಲ್ವಾ? ನಾನು ಅವ್ರು ಕೇಳಿಲ್ಲ, ಅವರು ನನಗೆ ಹೇಳಿಲ್ಲ. ಅವ್ರು ಹೇಳಿದ್ದನ್ನ ಪಾಲಿಸ್ಕೊಂಡು ಹೋಗೋದ್ರಲ್ಲೇ ಸಂತೋಷ ಇರ್ತಾ ಇತ್ತು ನನಗೆ. ಏನು ಅಶ್ವಿನಿ, ರಾಜೀವಿ ಏನೋ ಬಹಳ ಓಡಾಡ್ಕೊಂಡು ವಿಶೇಷವಾದ ತಯಾರಿ ನಡೆಸ್ತಾ ಇರೋ ಹಾಗಿದೆ. ಏನ್ ವಿಶೇಷ ಅಂತ ಗೊತ್ತಿಲ್ಲ ದೊಡ್ಡಪ್ಪ, ಆದ್ರೆ ಅಮ್ಮ ಮಾತ್ರ ಖುಷಿಯಲ್ಲಿ ಓಡಾಡ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಹಾ, ನಮ್ಮನೆ ವಿಶೇಷ ಅದೇ ಅಲ್ವೇ, ಯಾರಿಗೂ ಏನ್ ವಿಶೇಷ ಅಂತ ಗೊತ್ತಿಲ್ಲದೆ ಇರೋದೇ ದೊಡ್ಡ ವಿಶೇಷ. ಇವತ್ತೇನ್ ವಿಶೇಷ ಇರಬಹುದು? ಯಾರ ಹುಟ್ಟಹಬ್ಬನೂ ಇಲ್ಲ, ಯಾವ ಹಬ್ಬನೂ ಇಲ್ಲ, ಆದ್ರೂ ಇಷ್ಟೊಂದು ತಯಾರಿ ನಡೀತಾ ಇದೆ ಅಂದ್ರೆ ಏನ್ ರಾಜೀವಿ, ಏನ್ ವಿಶೇಷ ಇದೆ ಇವತ್ತು? ಅದನ್ನೆಲ್ಲ ಏನು ಹೇಳಿಲ್ಲ ಬಾವ, ಒಂದ್ 2-3 ಜನ ಇರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅಡಿಗೆ ಮಾಡ್ತಿದ್ದೀನಿ. ಅಡಿಗೆ ಮಾಡಿರುವಂತ ಜಾನಕಿ ಹೇಳಿರ್ಬೇಕಾದ್ರೆ ಬರ್ತಿರೋರು ವಿಶೇಷವಾದ ಅತಿಥಿಗಳೇ ಇರಬೇಕು. ಯಾರಿರ್ಬಹುದು? ಅರೆ ಮಾವ ನೋಡಿ, ಅದು ಸೀರೆ ಉಟ್ಕೊಂಡಿದ್ದಾಳೆ. ಅರೆ ಅನು, ಏನಿದೆಲ್ಲ ಅಶ್ವಿನಿ, ಅಲ್ಲಿ ರಾಜವಿ ಮಾಡ್ತಾ ಇರೋ ಅಡುಗೆಗೂ ಇಲ್ಲಿ ಅನು ಉಟ್ಟಿರೋ ಸೀರೆಗೂ ಏನಾದರೂ ಸಂಬಂಧ ಇರ್ಬೋದಾ? ನಂಗೂ ಗೊತ್ತಿಲ್ಲ ದೊಡ್ಡಪ್ಪ. ಅನು, ಏನ್ ವಿಶೇಷ? ಸೀರೆ ಉಟ್ಟಿದ್ಯಾ? ಯಾವತ್ತೂ ನೋಡಿರ್ಲಿಲ್ಲ. ನಂಗೆ ಗೊತ್ತಿಲ್ಲ, ಅತ್ತೆ ಸೀರೆ ಉಟ್ಕೊಳಕ್ ಹೇಳಿದ್ರು, ಅದಕ್ಕೆ ಉಟ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅನು. ಅನು, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ? ಅಮ್ಮ, ನೀನ್ ಹೇಳಿದ್ಯಾ ಸೀರೆ ಉಟ್ಕೊಳಕ್ಕೆ? ಕಾರಣ ಇಲ್ಲ, ಕತೆ ಇಲ್ಲ, ಬರೀ ಸಂಭ್ರಮ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಹೇಳೋದು ಜಾನಕಿ ರಾಮ ಅಂತ.